ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಜರುಗಿದ 4ನೇ ಚಿಟ್ಟೆ ಹಾಗೂ ಜೇನುಹುಳುಗಳ ಫೆಸ್ಟಿವಲ್ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಆಯೋಜನೆ. ಚಿಟ್ಟೆ ಕುರಿತು ರಿಸರ್ಚ್ ಮಾಡುತ್ತಿರುವುದು ಸಂತಸದ ಸಂಗತಿ, ಹರ್ಷ ವ್ಯಕ್ತಪಡಿಸಿದ ಸಚಿವ ಆನಂದ್ ಸಿಂಗ್. ನಗರದಲ್ಲಿ ಜರುಗಿದ ರಷ್ಯಾದ ಸಮಾಜವಾದಿ ಕ್ರಾಂತಿ ದಿನಾಚರಣೆ, 103ನೇ ವರ್ಷಾಚರಣೆ ಆಚರಿಸಿದ ಸಿಪಿಐಎಂ ಪಕ್ಷ. ಹನುಮ ಮಾಲಾಧಾರಿಗಳಿಗೆ ಅಂಜನಾದ್ರಿ ಬೆಟ್ಟಕ್ಕೆ ತೆರಳಲು ಅವಕಾಶ ನೀಡುವಂತೆ ಸರ್ಕಾರಕ್ಕೆ ಆಗ್ರಹ, ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಿದ ಶ್ರೀ ರಾಮಸೇನೆ ಹೊಸಪೇಟೆ ತಾಲೂಕು ಘಟಕ. ದೀಪಾವಳಿ ನಿಮಿತ್ತ ಮುಂದುವರೆದ ಸೀರೆ ವಿತರಿಸುವ ಕಾಯಕ, ಅರಣ್ಯ ಸಚಿವ ಆನಂದ್ ಸಿಂಗ್ ರವರ ಸೇವೆಗೆ ಅಭಿನಂದಿಸಿದ ಸೀರೆ ಪಡೆದ ಫಲಾನುಭವಿಗಳು. ವೀರಶೈವ ಲಿಂಗಾಯತ ಮಹಿಳಾ ಸಂಘಟನೆಯಿಂದ ನೆರವೇರಿದ ಕನ್ನಡ ರಾಜ್ಯೋತ್ಸವ, ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿದ ನೀರೆಯರು. ವಿಜಯನಗರ ಚಾನೆಲ್. ಈಗ ವಾರ್ತೆಗಳ ವಿವರ. ಈ ಜಗತ್ತಿನ ಪರಿಸರದಲ್ಲಿ ಜೀವಿಸುತ್ತಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ತಮ್ಮದೇ ಮಹತ್ವವನ್ನು ಹೊಂದಿವೆ. ಕೆಲ ಪ್ರಾಣಿಗಳು ದೀರ್ಘಕಾಲ ಬಾಳಿದ್ರೆ ಇನ್ನೂ ಕೆಲ ಪ್ರಾಣಿಗಳು ಅಲ್ಪಕಾಲ ಬಾಳುವ ಮೂಲಕ ಮನುಕುಲವನ್ನು ಸಂತಸ ಪಡಿಸಿಕೊಂಡು ಬರುವ ಪ್ರಾಣಿ ಪಕ್ಷಿಗಳು ಇವೆ. ಈ ಸಾಲಿಗೆ ಪತಂಗ ಅಂದ್ರೆ ಚಿಟ್ಟೆಯೂ ಸಹ ಸೇರುತ್ತದೆ. ಹೀಗೆ ಬೆಂಗಳೂರಿನಲ್ಲಿ ಚಿಟ್ಟೆ ಹಾಗೂ ಜೇನುಹುಳುಗಳ 4ನೇ ವರ್ಷದ ಫೆಸ್ಟಿವಲ್ ಅನ್ನ ಕೈಗೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ರಿಸರ್ಚ್ ವಿಂಗ್ನಿಂದ ಕಾರ್ಯಕ್ರಮವನ್ನ ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಭಾಗವಹಿಸಲಾಗಿ ದೀಪ ಬೆಳಗಿಸುವ ಮೂಲಕ 4ನೇ ವರ್ಷದ ಬಟರ್ಫ್ಲೈ ಮತ್ತು ಜೇನುಹುಳುಗಳ ವರ್ಷಾಚರಣೆಗೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಕೇವಲ 4-5 ವಾರಗಳ ಕಾಲ ಬದುಕಿರುವ ಪತಂಗ ಅಂದ್ರೆ ಚಿಟ್ಟೆಗಳನ್ನ ಸಂರಕ್ಷಿಸಿ ಈಗಿನ ಪೀಳಿಗೆಗೆ ಪರಿಚಯಿಸುತ್ತಿರುವ ಕರ್ನಾಟಕ ಅರಣ್ಯ ಇಲಾಖೆಯ ಅನ್ವೇಷಣೆಯು ನಿಜಕ್ಕೂ ಸ್ವಾಗತಾರ್ಹ. ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನ ಕಾಪಾಡುವ ಮೂಲಕ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅವಶ್ಯವಿದೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯಿಂದ ಚಿಟ್ಟೆಗಳ ರಕ್ಷಣೆ ಕುರಿತು ನಡೆದಿರುವ ಅನ್ವೇಷಣೆ ನಿಜಕ್ಕೂ ಸ್ವಾಗತಾರ್ಹವೆಂದು ಹರ್ಷ ವ್ಯಕ್ತಪಡಿಸಿದರು. ಬಟರ್ಫ್ಲೈನ ಜೀವ ಬಹಳ ಸಣ್ಣದು, ಇಟ್ ಇಸ್ ಎ 4 weeks 5 weeks. ಈಗ ಬಟರ್ಫ್ಲೈ ಸಂಶೋಧನೆ ಮಾಡಂತವರು ಯಾವುದೇ ಒಂದು ಸಂಶೋಧನೆ ಮಾಡಬೇಕಂದ್ರೆ ವರ್ಷಾನುಗಟ್ಟಲೆ ಆಗುತ್ತೆ. ಅದನ್ನ ಸಂರಕ್ಷಣೆ ಮಾಡಿ ನಾನು ರಕ್ಷಣೆ ಮಾಡಬೇಕು ಅಂದಾಗ ಈ ಇರೋದೇ ಜೀವ 3-4 ವಾರದಲ್ಲಿ ಅದನ್ನ ಹೆಂಗೆ ಸಂರಕ್ಷಣೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲದಿಂದ. ಇಷ್ಟು ಚಿಕ್ಕ ಪ್ರಾಣಿಯನ್ನ ಅದನ್ನ ರಕ್ಷಣೆ ಮಾಡೋದು, ಅದು ನಮ್ಮ ಇಲಾಖೆಯ ಒಂದು ಸಹಯೋದ್ಯೋಗದಲ್ಲಿ ಹೇಗಿದು ಸಾಧ್ಯ ಅನ್ನೋದಕ್ಕೆ ನನಗೆ ಒಂದು ಜ್ಞಾನವಾದ ಸಲುವಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೆ. ಅದನ್ನು ಗೊತ್ತಿಲ್ಲ. ನಾವು ಮಕ್ಕಳಿದ್ದಾಗೆ ಬಟರ್ಫ್ಲೈನ ಹಿಡಿಯೋದು, ಜೀವ ತೆಗೆಯೋದು, ಹಿಡಿದ ತಕ್ಷಣನೇ ಅವು ಜೀವ ಹೋಗ್ಬಿಡ್ತಾ ಇತ್ತು. ಅಗೇನ್ ಇಟ್ ಕಾಂಟ್ ಫ್ಲೈ ಬಿಕಾಸ್ ದಟ್ ಡಸ್ಟ್ ಪೌಡರ್ ತರ ಇರ್ತಾ ಇತ್ತು. ಒಂದ್ಸತಿ ಆ ಪೌಡರ್ ಏನಾದರೂ ಜಾಸ್ತಿ ಡ್ಯಾಮೇಜ್ ಆದರೆ ಸ್ವಲ್ಪ ಹತ್ರ ಹೋಗಿ ಅಲ್ಲೇ ಅದು ಐ ಥಿಂಕ್ ಇಟ್ ಮೇ ಡೈ. ಪ್ರಕೃತಿಯಲ್ಲಿ ಎಂತೆಂಥ ಪ್ರಾಣಿಗಳು ಆ ದೇವರು ನಮಗೆ ಕೊಟ್ಟಿದ್ದಾನೆ ಅಂದರೆ, ಆದರೆ ಅದನ್ನ ಯಾರೂ ನಾವು ಗಂಭೀರವಾಗಿ ತೋಳ್ತಾ ಇಲ್ಲ. ಐ ಡೋಂಟ್ ನೋ ಹೌ ಯು ಆರ್ ಗಿವಿಂಗ್ ದ ಫಾರ್ 4 weeks ಆಫ್ ದಟ್ ಸ್ಮಾಲ್ ಇನ್ಸೆಕ್ಟ್ ಏನೇನೋ ಅದರಲ್ಲಿ ಅರ್ಥ ಮಾಡ್ಕೊಳ್ತಿರೋ, ಬಿಕಾಸ್ ಯು ಪೀಪಲ್ ವಿಲ್ ಕಮ್ ಟು ನೋ ದಟ್. ಯಾಕಂದರೆ ಆ ಸಂಶೋಧನೆಯಲ್ಲಿ ಏನು ರಿಸರ್ಚ್ ಮಾಡಿ ಏನು ಸಂತೋಷ ತೊಗೊಳ್ತೀರಿ ಅನ್ನೋದನ್ನು ಅದು ನಿಮಗೆ ಅನುಭವ. ಅದು ವಿ ಕಾಂಟ್ ಎಂಜಾಯ್ ದಟ್ ಮೂಮೆಂಟ್ಸ್ ವೆನ್ ಯು ಸೀ ದಟ್ ಬಟರ್ಫ್ಲೈ, ಯು ಟೇಕಿಂಗ್ ಎ ಪಿಕ್ಚರ್ಸ್ ಆ್ಯಂಡ್ ಆರ್ ದ ಮೂಮೆಂಟ್ಸ್. ಅದು ಯಾರಿಗೆ ಅನುಭವ ಇರುತ್ತೋ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್, ವಿನಃ ಏನೋ ನಮ್ಮಂಥವ್ರಿಗೆ ಕುಂದಿರಿಸಿ ಬಟರ್ಫ್ಲೈದು ಏನೋ ಹೇಳಿದ್ರೆ 100% ಕಾಮನ್ ಮ್ಯಾನ್ ವೋಂಟ್ ಟೇಕ್. ಈ ಸೋ ಬ್ಯುಸಿ ಇವಾಗ, ಎಷ್ಟು ಬ್ಯುಸಿ ಏ ಬಾರಪ್ಪ ಏನದು ಇನ್ನು ಏನು ಬಟರ್ಫ್ಲೈ ನೋಡ್ತೀರಿ. ಆದರೆ ಸಮಾಜದಲ್ಲಿರ್ತಕ್ಕಂಥ ನಾವೂ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಈ ದಿವಸ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ಅನ್ನೋದಕ್ಕೆ ವಿಶ್ವಾಸ. ನಾನು ಈ ಬಟರ್ಫ್ಲೈ ಅಸೋಸಿಯೇಷನ್ ಅವರು ಈ ಸಣ್ಣ ಒಂದು ಪ್ರಾಣಿಗೆ ತಾವು ಇಷ್ಟು ಮಹತ್ವ ಕೊಟ್ಟು ಅದನ್ನು ರಕ್ಷಣೆ ಮಾಡಿ ಅದನ್ನು ಯಾವ ರೀತಿ ನಡೆದಾಡುತ್ತೆ
ಅಂಥೇಳಿ ತಾವು ಮಾಡ್ತಾ ಇದ್ದೀರಿ. ಮುಂದೆ ಬರುವಂಥ ದಿನಗಳಲ್ಲಿ ಖಂಡಿತವಾಗಲೂ ನಮ್ಮ ದೇಶದ ಎಲ್ಲ ಸಮಾಜಗಳು ರಕ್ಷಣೆ ಮಾಡೋಕ್ಕೆ ಒಂದಿಲ್ಲ ಒಂದು ದಿವಸ ಬಂದೇ ಬರುತ್ತೆ. ಅದನ್ನು ನೀವೇ ಉದಾಹರಣೆ ಅದಕ್ಕೆ. ಯಾಕಂದರೆ ಯು ಆರ್ ಗಿವಿಂಗ್ ಎ ಸೋ ಮಚ್ ಆಫ್ ಇಂಪಾರ್ಟೆನ್ಸ್. ಸಂರಕ್ಷಣೆ ನೀಡುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ರಿಯಲಿ ಐ ಆಮ್ ಹ್ಯಾಂಡ್ಸ್ ಆಫ್ ಫಾರ್ ದಟ್ ಕೈಂಡ್ ಆಫ್ ಬಟರ್ಫ್ಲೈ ಕ್ಲಬ್ ಅಸೋಸಿಯೇಷನ್. ಹೊಸಪೇಟೆ ನಗರ ಸಿಪಿಐಎಂ ಪಕ್ಷದ ತಾಲೂಕು ಘಟಕದಿಂದ ರಷ್ಯಾದ ಕ್ರಾಂತಿಕಾರಿ 103ನೇ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನವೆಂಬರ್ 7ರಂದು ಕಮ್ಯುನಿಸ್ಟ್ನ ಮೊಟ್ಟ ಮೊದಲ ದಿನ ಎಂಬುವುದು ಸಂತಸದ ಸಂಗತಿ ಎಂದು ಸಿಪಿಐಎಂನ ಮುಖಂಡರು ಹರ್ಷ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 7ರಂದು ಸ್ಥಳೀಯ ಶ್ರಮಿಕ ಭವನದಲ್ಲಿ ರಷ್ಯಾದ ಸಮಾಜವಾದಿ ಕ್ರಾಂತಿಕಾರಿ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ಸಿಪಿಐಎಂ ಪಕ್ಷದ ಮುಖಂಡ ಹಾಗೂ ವಕೀಲರಾದ ಕರುಣಾನಿಧಿರವರು ಮಾತನಾಡಿ, ರಷ್ಯಾ ಕ್ರಾಂತಿಕಾರಿಯಲ್ಲಿ ಹಲವರು ಬೆಂಬಲಿಸಿದ ಭಾಗವಾಗಿ ಕಮ್ಯುನಿಸ್ಟ್ ಅಧಿಕಾರಕ್ಕೆ ಬಂದ ಶುಭ ದಿನವಾಗಿದೆ. ಅಂದಿನಿಂದ ದೀನದಲಿತರ ಶೋಷಿತರ ಪರವಾಗಿ ಹೋರಾಟಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಈ ನವೆಂಬರ್ 7 ರಷ್ಯಾ ಕ್ರಾಂತಿಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು. ಮೊದಲು ಇದನ್ನು ಅಕ್ಟೋಬರ್ 25ರ ಕ್ರಾಂತಿ ಅಂತಂದೇಳಿ ಕರಿತಾ ಇದ್ರು. ಆದರೆ ಇದನ್ನು ನವೆಂಬರ್ 7 ಅಂತ ಯಾಕೆ ಕರಿತಾ ಇತ್ತು ಅಂತಂದೇಳಿದ್ರೆ ಅದು ಕ್ಯಾಲೆಂಡರ್ಗಳಲ್ಲಾದಂಥ ವ್ಯತ್ಯಾಸದಿಂದಾಗಿ ಅದು ಹಿಂಗಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಮೊದಲು ಜೂಲಿಯನ್ ಕ್ಯಾಲೆಂಡರ್ ಒಳಗೆ ಅದು ಅಕ್ಟೋಬರ್ 25ರ ರಷ್ಯಾ ಕ್ರಾಂತಿ, ಆದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಒಳಗಡೆ ಆ ಡೇಟು 13 ದಿನ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅದನ್ನು ನವೆಂಬರ್ ಅಂತಂದರೆ ಇವತ್ತು ಅದು ರಷ್ಯಾ ಕ್ರಾಂತಿ ಆಯಿತು ಅನ್ನುವಂಥದ್ದು ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಮುಖಾಂತರ ನವೆಂಬರ್ 7 ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಭಾಳ ಮುಖ್ಯವಾಗಿ ಇವತ್ತು ರಷ್ಯಾದಲ್ಲಿ ಅಂದರೆ ನವೆಂಬರ್ 7ನೇ ತಾರೀಕು ಏನು ನಡೀತು ಅಂತಂದೇಳಿದ್ರೆ, ಒಂದು ಅಲ್ಲಿರ್ತಕ್ಕಂಥ ನಿಕೋಲಸ್ 2 ಏನಿದ್ದರೆ ದೊರೆ ಅವನ್ನ ಇಳಿಸಿದ ನಂತರ ಅದು ಮತ್ತೆ ಅವರ ಮುಂದುವರೆದಂಥ ಅವರ ವಾರಸದಾರ ಯಾರು ಕೂಡ ಅದಕ್ಕೆ ರಾಜಪ್ರಭುತ್ವಕ್ಕೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವತ್ತು ಒಂದು ಪ್ರಾವಿನ್ಷಿಯಲ್ ಗೌರ್ಮೆಂಟ್ ಅಂತಕ್ಕಂಥದ್ದನ್ನು ರಚನೆ ಮಾಡಿದರು. ಆ ರಚನೆ ಮಾಡಿರ್ತಕ್ಕಂಥ ಸರ್ಕಾರವನ್ನು ಲೆನಿನ್ ನೇತೃತ್ವದ ಈ ಒಂದು ಏನು ಕ್ರಾಂತಿ ಒಂದು ಸೈನ್ಯ ಇತ್ತು ಅದು ಇವತ್ತು ಈ 7ನೇ ತಾರೀಕು ಅಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಅವರು ಆಕ್ಯುಪೈ ಮಾಡೋದ್ರ ಮೂಲಕ ಆ ಒಂದು ಕ್ರಾಂತಿಯನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ನವೆಂಬರ್ 6ನೇ ತಾರೀಕು ಇವತ್ತು ರಾತ್ರಿ ಒಳಗಡೆ ಜನರಿಗೆ ಏನಾಗ್ತದೆ ಅನ್ನುವಂಥ ಒಂದು ಇದನ್ನೇ ಗೊತ್ತಿರಲಿಲ್ಲ. ಆದರೆ ಬೆಳಗ್ಗೆ 7ನೇ ತಾರೀಕು ಏನು ಟೆಲಿಫೋನ್ ಕಚೇರಿ, ಟೆಲಿಗ್ರಾಫ್ ಕಚೇರಿ, ಹಾಗೇ ಸಂಬಂಧಪಟ್ಟಂಥ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಇವತ್ತು ಆ ರೆಡ್ ಗಾರ್ಡ್ಸ್ ಅಂತಕ್ಕಂಥದ್ದು ಏನು ಒಂದು ಸೈನ್ಯ ಇದೆ, ಕೆಂಪು ಸೈನ್ಯ, ಅದು ಇವತ್ತು ಆಕ್ಯುಪೈ ಮಾಡ್ತದೆ. ಸುಮಾರು ಒಂದು 30-35 ಸಾವಿರ ಜನ ಅವರಿದ್ದರು ಅಂತಕ್ಕಂಥ ಒಂದು ಅಂದಾಜಿದೆ. ಮತ್ತು ಅವರ ಜೊತೆಗೆ ಅವತ್ತು ಏನು ಪೆಟ್ರೋಗಾರ್ಡ್ ಅಂತಂದೇಳಿ ಇವತ್ತೇನು ಪೀಟರ್ಸ್ ಬಗ್ಗೆ ಕರಿತೀವಿ, ಆ ಪೆಟ್ರೋಗಾರ್ಡಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಇವತ್ತು ಆ ಕ್ರಾಂತಿಯನ್ನು ಬೆಂಬಲಿಸಿ ಅದರಲ್ಲಿ ಭಾಗವಹಿಸಿದರು. ಹಾಗಾಗಿ ನಿನ್ನೆ ನವೆಂಬರ್ 7 ಅಂತಕ್ಕಂಥದ್ದು ಇಡೀ ಒಂದು ಜಗತ್ತಿನಲ್ಲಿ ಕಮ್ಯುನಿಸ್ಟ್ರು ಅಧಿಕಾರಕ್ಕೆ ಬಂದಂಥ ಒಂದು ಮೊಟ್ಟ ಮೊದಲ ದಿನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಅದನ್ನು ನಾವು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಅಷ್ಟು ಮಾತ್ರ ಅಲ್ಲ, ಒಂದು ಕಾರ್ಮಿಕರ ಪ್ರಭುತ್ವದ ರಾಜ್ಯವನ್ನು ಜಗತ್ತಿನಲ್ಲಿ ನಿರ್ಮಾಣ ಮಾಡಿದಂಥ ಪ್ರಥಮ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತಂದೇಳಿದ್ರೆ ಅದು ರಷ್ಯಾಕ್ಕೆ ಸಲ್ಲಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ ನಾವು ಇವತ್ತು ಈ ಕಾರ್ಮಿಕ ವರ್ಗದ ಪಕ್ಷವಾಗಿ ಈ ದಿನವನ್ನು ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ನಂತರ ಮುಖಂಡ ಜಂಬಯ್ಯ ನಾಯಕ್ ರವರು ಮಾತನಾಡಿ, ನವೆಂಬರ್ 7ರಂದು ಜಾರಿಗೆ ಬಂದಿರುವ ರಷ್ಯಾ ಕ್ರಾಂತಿ ಇಡೀ ಜಗತ್ತಿಗೆ ಹೊಸ ಆಡಳಿತ ತಂದುಕೊಡಲು ಸಾಧ್ಯವಾಯಿತೆಂದರು. ಜಂಬಯ್ಯ ನಾಯಕ ಅಂತಂದೇಳಿ. ಸಾಮಾನ್ಯವಾಗಿ ನವೆಂಬರ್ 7ನೇ ತಾರೀಕಿನ ಕ್ರಾಂತಿ, ರಷ್ಯನ್ ಕ್ರಾಂತಿ ಅನ್ನೋಂಥದ್ದು ಏನಿದೆ ಅದು ಅಕ್ಟೋಬರ್ ಕ್ರಾಂತಿ ಅನ್ನೋಂಥದ್ದೇ ಆ ಹೆಸರಿನಲ್ಲಿ ಇರುವಂಥದ್ದು. ಆದರೆ ಒಂದು ಅಂತಿಮ ಸ್ವರೂಪಕ್ಕೆ ಬರುವಂಥದ್ದು ನವೆಂಬರ್ 7ನೇ ತಾರೀಕು, ಅದು ಅಂತಿಮ ಸ್ವರೂಪಕ್ಕೆ ಬರ್ತದೆ ಕ್ರಾಂತಿಯ ಅಂತಿಮ ಸ್ವರೂಪ. ಆ ಸಂದರ್ಭದಾಗ ಅಧಿಕಾರವನ್ನು ಹಿಡಿತಾರೆ. ಆ ಅಧಿಕಾರನ ಹಿಡಿದಂಥದನ್ನೇ ಈಗ ನವೆಂಬರ್ 7ರ ರಷ್ಯಾ ಕ್ರಾಂತಿ ಅಂತಂದು ಹೇಳುವಂಥದ್ದು. ಅಂದರೆ ನವೆಂಬರ್ 7 ರಷ್ಯಾ ಕ್ರಾಂತಿ ಆಗಿದ್ದರೂ ಕೂಡ ಅದರ ಹಿಂದೆ ಹಲವಾರು ಕ್ರಾಂತಿಯ ಕೆಲಸಗಳು ನಡೆದದ್ವು ಅನ್ನೋಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಡೀ ಜಗತ್ತಿಗೆ ಒಂದು ಹೊಸ ಆಡಳಿತ ವ್ಯವಸ್ಥೆಯನ್ನು ತಂದದ್ದು ಅದು ರಷ್ಯಾ ಅನ್ನೋಂಥದ್ದು. ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳು ಯೋಚನೆ ಮಾಡ್ತಾ ಇದ್ದದ್ದು ಏನಂದರೆ, ಮತ್ತು ಬುದ್ಧಿಜೀವಿಗಳು ಯೋಚನೆ ಮಾಡಿದ್ದೇನಂತಂದರೆ, ಇಂಥ ಒಂದು ವ್ಯವಸ್ಥೆ ಇರೋದಕ್ಕೆ ಸಾಧ್ಯನಾ ಅಂತ. ಅಂದರೆ ಕಾರ್ಮಿಕ ವರ್ಗದ ಮತ್ತು ರೈತರ ಸಖ್ಯತೆಯಲ್ಲಿ ಮತ್ತು ಅಲ್ಲಿರುವಂಥ ಸೈನಿಕ ಸಮುದಾಯವನ್ನು ನಾವು ಬಳಕೆ ಮಾಡಿಕೊಂಡು ಒಂದು ಕ್ರಾಂತಿ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಂತಂದೇಳಿ ಇಡೀ ಜಗತ್ತು ನಿಬ್ಬರಿಗವಾಗಿ ನೋಡಿದಂಥ ಸಂದರ್ಭ ಅಂತಂದರೆ ಅದು ಅಕ್ಟೋಬರ್ ಮತ್ತು ನವೆಂಬರ್ನ ಕ್ರಾಂತಿ ಅದು ರಷ್ಯಾದಲ್ಲಿ ನಡೆದದ್ದು. ಅದು ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ಕೂಡ ಅದು ಪರಿಣಾಮ ಬೀರಿದ್ದು ಒಂದು. 2ನೇ ದಿನ ಅಂತಂದರೆ ಇದನ್ನು ಸ್ಫೂರ್ತಿಯಾಗಿ ತಗೊಂಡೇ ಭಾರತದ ಅನೇಕ ಹೋರಾಟಗಾರರು ಕೂಡ,
ಅಂದರೆ ಸ್ವಾತಂತ್ರ್ಯ ಚಳವಳಿಯ ಹೋರಾಟಗಾರರು ಕೂಡ ಮುಂಚೂಣಿಗೆ ಬಂದು ನಾವು ಕೂಡ ಆ ಥರದ ಒಂದು ಸಮಾಜವಾದಿ ಕ್ರಾಂತಿಯನ್ನು ನಾವು ಭಾರತದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹವನ್ನು ಭಗತ್ ಸಿಂಗ್ನಂಥವ್ರು, ಚಂದ್ರಶೇಖರ್ ಆಜಾದ್ರಂಥವ್ರು ತಿಳ್ಕೊಂಡಿದ್ರು ಅನ್ನೋಂಥದ್ರೆ ಅದು ಮುನ್ನೆಲೆಗೆ ಬರಬೇಕು ಅಂತಂದೇಳಿ ಅವರೆಲ್ಲ ಹೋರಾಟ ಮಾಡಿದ್ರು ಅನ್ನೋಂಥದ್ರು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಆ ಹಿನ್ನೆಲೆ ಒಳಗೆ ಇಡೀ ಜಗತ್ತಿನಲ್ಲಿ ಯಾವುದೇ ರೀತಿ ಒಂದು ರಕ್ತ ಕ್ರಾಂತಿ ಮುಖಾಂತರ ಏನಾದರೂ ಅದು ಆಗಿತ್ತು ಅಂತಂದ್ರೆ ಅದು ರಷ್ಯಾ ಕ್ರಾಂತಿ ಒಂದು, ಎರಡನೇದು ಏನಂತಂದರೆ ಭಾರತಕ್ಕಿಂತ ಅತ್ಯಂತ ಹೆಚ್ಚು ಕೆಟ್ಟ ಪರಿಸ್ಥಿತಿ ಅಲ್ಲಿ ಇತ್ತು ಅನ್ನೋಂಥದ್ದು ನಾವು ಅರ್ಥ ಮಾಡಬೇಕಾದ್ರೆ ಅಲ್ಲಿ ಊಟಕ್ಕೂ ಗತಿ ಇರಲಾರ್ದಂಥ ಪರಿಸ್ಥಿತಿ, ಅಲ್ಲೇನು ಕಾರ್ಮಿಕರಿಗೆ ಕೆಲಸ ಇರಲಾರ್ದಂಥ ಪರಿಸ್ಥಿತಿ, ನಿರುದ್ಯೋಗ ಸಮಸ್ಯೆ ದೊಡ್ಡ ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದೇ ರೀತಿ ಕೂಡ ಅಲ್ಲಿ ಚಳಿ ಅಂತಂದರೆ ಭಾಳ ದೊಡ್ಡ ರೀತಿ ಚಳಿ, ಲಕ್ಷಾಂತರ ಜನ ಆ ಚಳಿಗಿಲ್ಲೇನು ಸಾವನ್ನು ಹೊಂದ್ಕೊಳ್ತಿರುವಂಥ ಅಂದರೆ ಆ ಸಾವನ್ನು ಅಪ್ಪುತ್ತಿರುವಂಥ ಸಂದರ್ಭಗಳಲ್ಲಿ ಇದ್ದುದು. ಅಲ್ಲಿ ಏನು ಜಾರ್ ಅಂತಂದೇಳಿ ಒಬ್ಬ ಏನು ರಾಜ ಇದ್ದ, ಆ ರಾಜನ ಕಾಲದಲ್ಲಿ ದೊಡ್ಡ ರೀತಿಯಲ್ಲಿ ಶೋಷಣೆ ಅಲ್ಲಿ ರೈತರ ಮೇಲೆ, ಕಾರ್ಮಿಕರ ಮೇಲೆ, ಅಲ್ಲಿ ದುಡಿಯುವ ವರ್ಗದ ಮೇಲೆ ಇದ್ದಂಥದ್ದನ್ನು ನಾವು ಕಾಣ್ತೀವಿ. ಅವರೆಲ್ಲರೂ ಕೂಡ ಒಟ್ಟುಗೂಡಿ ಲೆನಿನ್ ನೇತೃತ್ವದಲ್ಲಿ ಅಲ್ಲಿಲ್ಲೇನು ಈ ಒಂದು ಸಮಾಜವಾದಿ ಕ್ರಾಂತಿಯನ್ನು ಮಾಡಿದರು. ಆ ಸಮಾಜವಾದಿ ಕ್ರಾಂತಿ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಅದು ವಿಮೋಚನೆ ಹೊಂದೋದಕ್ಕೆ ಸಾಧ್ಯತೆ ಆಯಿತು, ಮತ್ತು ಭಾರತ ಕೂಡ ಅದು ಸ್ವಾತಂತ್ರ್ಯ ಚಳವಳಿಗೆ ಒಂದು ಹೊಸ ಸ್ಫೂರ್ತಿಯನ್ನು ನೀಡಿತು ಅನ್ನೋಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಯಿತು. ಆ ಹಿನ್ನೆಲೆ ಒಳಗೆ ನಾವು ಜಗತ್ತಿನ ಕ್ರಾಂತಿಗಳಲ್ಲಿ ಮೊದಲನೇ ಕ್ರಾಂತಿ ಎಲ್ಲಿಯಾದರೂ ಆಗಿತ್ತು ಅಂತಂದರೆ ಅದೊಂದು ಸಮಾಜವಾದಿ ಕ್ರಾಂತಿ ಆಗಿತ್ತು ಅಂತಂದರೆ ನಾವು ಸೋವಿಯತ್ ರಷ್ಯನ್ನು ನಾವು ಅದನ್ನು ಗುರುತು ಮಾಡಿ ತೋರಿಸಬೇಕಾಗಿದೆ. ಹಂಗಾಗಿ ಆ ಸಂದರ್ಭದಲ್ಲಿ ಏನು ಒಂದು ಕ್ರಾಂತಿಗಾಗಿ ದುಡಿದಂಥ ಮತ್ತು ಮಡಿದಂಥ ಎಲ್ಲ ಕ್ರಾಂತಿಕಾರಿಗಳಿಗೆ ನಾವು ಈ ಮುಖಾಂತರ ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಾ ಇಡೀ ಭಾರತ ದೇಶದ ಜನತೆಗೆ ಮತ್ತು ರಷ್ಯಾ ಜನತೆಗೆ ಒಂದು ಕ್ರಾಂತಿಕಾರಿ ಶುಭಾಶಯಗಳನ್ನು ಈ ಮುಖಾಂತರ ನಾನು ಅರ್ಪಿಸ್ತಾ ಇದ್ದೀನಿ. ಕಳೆದ ಕೆಲ ವರ್ಷಗಳಿಂದ ಹನುಮಮಾಲೆ ಧರಿಸಿದ ಭಕ್ತರು ಕೊಪ್ಪಳ ಜಿಲ್ಲೆ ವ್ಯಾಪ್ತಿಗೆ ಬರುವ ಅಂಜನಾದ್ರಿ ಬೆಟ್ಟಕ್ಕೆ ತೆರಳಿ ಮಾಲಾ ವಿಸರ್ಜನೆ ಮಾಡಿಕೊಂಡು ಬರುತ್ತಿದ್ದರು. ಈ ಬಾರಿಯೂ ಕೂಡ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ತೆರಳಿ ಮಾಲಾ ವಿಸರ್ಜನೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಶ್ರೀರಾಮಸೇನೆಯ ತಾಲೂಕು ಘಟಕವು ರಾಜ್ಯ ಸರ್ಕಾರಕ್ಕೆ ಕೋರಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಸಂಡೂರು ರಸ್ತೆಯಲ್ಲಿ ಬರುವ ಸರ್ಕಾರಿ ನೌಕರರ ಭವನದಲ್ಲಿ ಹೊಸಪೇಟೆ ತಾಲೂಕು ಶ್ರೀರಾಮ ಸೇನೆಯಿಂದ ಸುದ್ದಿಗೋಷ್ಠಿಯನ್ನ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸೇನೆಯ ತಾಲೂಕು ಅಧ್ಯಕ್ಷ ಜಗದೀಶ್ ರವರು ಮಾತನಾಡಿ, ಐತಿಹಾಸಿಕ ಪರಂಪರೆ ಹೊಂದಿರುವ ಅಂಜನಾದ್ರಿ ಬೆಟ್ಟಕ್ಕೆ ಪ್ರತಿ ವರ್ಷ ಹನುಮ ಮಾಲಾಧಾರಿಗಳು ಆಗಮಿಸಿ ಮಾಲಾ ವಿಸರ್ಜನೆ ಮಾಡುತ್ತಾರೆ. ಹಾಗಾಗಿ ಈ ಬಾರಿಯೂ ಕೂಡ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ತೆರಳಿ ಹನುಮ ಮಾಲಾ ವಿಸರ್ಜನೆಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅದೇ ರೀತಿ ಸ್ಥಳೀಯ ಶಾಸಕರು ಹಾಗೂ ಸಚಿವರಾದ ಆನಂದ್ ಸಿಂಗ್ ರವರು ಕೂಡ ಈ ವಿಷಯದ ಕುರಿತು ಸರ್ಕಾರದ ಗಮನಕ್ಕೆ ತರಬೇಕೆಂದು ಆಗ್ರಹಿಸಿದ್ದಾರೆ. ಜೈ ಶ್ರೀರಾಮ್, ನನ್ನ ಹೆಸರು ಜಗದೀಶ್ ಅಂತೇಳಿ, ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷ ಹೊಸಪೇಟೆ. ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಅಷ್ಟೇ. ಇನ್ನೇನು, ಇದೇ ತಿಂಗಳು 10ನೇ ತಾರೀಕು 48 ದಿನಗಳ ಕಾಲ ಹನುಮ ಮಾಲಾಧಾರಿಗಳು ರಥವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಒಂದು ವಿಷಯವಾಗಿ ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಒಂದು ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ವಿಷಯನೂ ಅಧಿಸೂಚನೆ ಬಿಡುಗಡೆ ಮಾಡಿಲ್ಲ. ಯಾಕಂದರೆ 48 ದಿನಗಳ ಕಾಲ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ಭಕ್ತಾದಿಗಳು ವ್ರತ ಮಾಡಿ 48 ದಿನಗಳನ್ನು ಆದ ನಂತರ ಅಲ್ಲಿ ಹೋಗಿ ದರ್ಶನ ಪಡೆದು ಬರ್ತಕ್ಕಂಥದ್ದು ಪ್ರತಿ ವರ್ಷ ನಡೀತಾ ಬಂದಿದೆ. ಅಂಜನಾದ್ರಿ ಪರ್ವತ ಅಂತಕ್ಕಂಥದ್ದು ಇವತ್ತು ವಿಶ್ವ ಮಟ್ಟದಲ್ಲಿ ಬೆಳೀತಾ ಇದೆ, ಒಂದು ಪ್ರವಾಸಿಗ ತಾಣವು ಸಹ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಾಡಲಿಕ್ಕೆ, ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಸರ್ಕಾರದ ಆದೇಶಗಳು, ನಿಯಮಗಳು, ಏನು ನಿಯಮ ನಿಬಂಧನೆಗಳು ಏನಿದ್ದಾವೆ ಅದ್ರ ಪ್ರಕಾರ ನಡ್ಕೊತೀವಿ. ಈ ಒಂದು ಧರ್ಮದ ಕಾರ್ಯಕ್ರಮಕ್ಕೆ ಸರ್ಕಾರ ಯಾವುದೇ ಒಂದು ಅಡೆತಡೆಗಳು ಮಾಡದೆ, ಈ ಕೆಲವೊಂದು ವದಂತಿಗಳು ಬರ್ತಾ ಇದ್ದಾವೆ, ಈಗ ಕೋವಿಡ್ ಇರೋದ್ರಿಂದ ದರ್ಶನಕ್ಕೆ ಅವಕಾಶ ಇಲ್ಲ ಅಂತೇಳಿ, ದಯವಿಟ್ಟು ಈ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡಿ. ಈ ಹಿಂದೆ ನೀವು ಆರ್ಆರ್ ನಗರ ಆಗಿರ್ಬೋದು, ಶಿರಾದಲ್ಲಿ ಆಗಿರ್ಬೋದು, ತುಂಬಾ ಜನಗಳು ಸೇರಿಬಿಟ್ಟು ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದೆಲ್ಲ ನಿಮ್ಗೆ ಗೊತ್ತಿದೆ. ಅದಕ್ಕೆಲ್ಲ ಇಲ್ಲದ ಅಡೆತಡೆಗಳು ನಮ್ಮ ಧರ್ಮದ ಕಾರ್ಯಕ್ರಮಗಳಿಗೆ ದೇವರ ಒಂದು ಭಕ್ತಿ ಪೂರ್ವಕವಾಗಿ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಯಾಕೆ ಅಡೆತಡೆಗಳು ಮಾಡ್ತಾಯಿದ್ರಿ? ಹಾಗೂ ಇಲ್ಲೇ ನಮ್ಮ ಲೋಕಲಲ್ಲಿರ್ತಕ್ಕಂಥ ಮಾನ್ಯ ಸಚಿವರಾದಂಥ ಆನಂದ್ ಸಿಂಗ್ ಸರ್ ಸಹ ಈ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ. ಯಾಕಂದರೆ ಹನುಮಾಮಾಲೆ ಪ್ರಾರಂಭವಾಗಿದ್ದು ನಮ್ಮ ಹೊಸಪೇಟೆಯಿಂದನೇ, ಹಾಗಾಗಿ ತಮಗೆ ನಾವು ಮನವಿ ಮಾಡಿಕೊಳ್ತಿದ್ದೀವಿ. ಈ ವಿಷಯವನ್ನು ಮುಂದೆ ಇರ್ತಕ್ಕಂಥ ರಾಜ್ಯ ನಾಯಕರ ಹತ್ರ ಮಾತಾಡಿ ಈ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ.
ಸಚಿವ ಆನಂದ್ ಸಿಂಗ್ ರವರು ದೀಪಾವಳಿ ಹಬ್ಬದ ಪ್ರಯುಕ್ತ ನಗರದಲ್ಲಿನ ಕಡು ಬಡವರಿಗೆ ಸೀರೆಗಳನ್ನ ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಈ ಕಾಯಕ ಎರಡನೇ ದಿನವೂ ಮುಂದುವರೆಸಲಾಗಿ ಚಿತ್ರಕೇರಿಯ 100 ಜನ ಕಡು ಬಡವರಿಗೆ ಸೀರೆ ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕಳೆದ 2 ದಿನಗಳಿಂದ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಅವರ ತಂದೆ ಪೃಥ್ವಿರಾಜ್ ಸಿಂಗ್ ರವರು ಸಾಲಾಗಿ ಬಂದ ಚಿತ್ರಕೇರಿಯ ಬಡ ಕುಟುಂಬದ ಮಹಿಳೆಯರಿಗೆ ಸೀರೆಯನ್ನ ವಿತರಿಸುವ ಮೂಲಕ ದೀಪಾವಳಿಯ ಉಡುಗೊರೆ ನೀಡಿದ್ರು. ಸಂಬಂಧಿ ಸಂದೀಪ್ ಸಿಂಗ್ ರವರ ಸಹಾಯದೊಂದಿಗೆ ಕೋವಿಡ್ ನಿಯಮಾವಳಿಗಳನ್ನ ಪಾಲಿಸುವ ಮೂಲಕ ಸರದಿ ಮೂಲಕ ಸಾಗಿ ಬಂದ ಬಡ ಕುಟುಂಬದ ಮಹಿಳೆಯರಿಗೆ ದೀಪಾವಳಿಯ ಉಡುಗೊರೆಯಾಗಿ ಸೀರೆಯನ್ನ ವಿತರಿಸಿದ್ರು. ಇನ್ನು ಚಿತ್ರಕೇರಿಯ 100 ಜನ ಬಡ ಮಹಿಳೆಯರಿಗೆ ದೀಪಾವಳಿ ಉಡುಗೊರೆಯಾಗಿ ನೀಡಿದ ಸಚಿವ ಆನಂದ್ ಸಿಂಗ್ ರವರಿಗೆ ಚಿತ್ರಕೇರಿಯ ಯುವಕರ ಬಳಗದ ಮುಖಂಡರು ಸಚಿವರ ಸೇವೆಗೆ ಅಭಿನಂದಿಸುತ್ತಾ ಇವರ ಸೇವೆ ನಿರಂತರವಾಗಿ ಇದೇ ರೀತಿ ಸಾಗಲೆಂದು ಹಾರೈಸಿದ್ದಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಮುಂಚಿತ ಶುಭಾಶಯಗಳು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಚಿವರು ಆದಂತಹ ಆನಂದ್ ಸಿಂಗ್ ಸರ್ ಅವರು ವಸ್ತ್ರದಾನ ಶ್ರೇಷ್ಠ ದಾನ ಎನ್ನುವಂತೆ ಬಡ ಕಡು ಮಹಿಳೆಯರಿಗೆ ಸೀರೆಯನ್ನು ಕೊಡುವುದರ ಮೂಲಕ ಮತ್ತೊಮ್ಮೆ ಸಮಾಜಮುಖಿ ಮಾನವೀಯತೆ ಕೆಲಸಕ್ಕೆ ಸಾಕ್ಷಿಯಾದರಂತೆ ಹೇಳಕ್ಕೆ ಇಷ್ಟಪಡ್ತಾ ನಿನ್ನೆ ರಾಣಿಪೇಟೆಯ ಕಡು ಬಡ ಮಹಿಳೆಯರಿಗೆ 100 ಸೀರೆಗಳನ್ನು ನೀಡಿದರು. ಅದೇ ರೀತಿಯಾಗಿ ಈ ದಿವಸ ಚಿತ್ರಕೇರಿಯ ಕಡು ಬಡ ಮಹಿಳೆಯರಿಗೆ 100 ವಸ್ತ್ರದಾನ ಸೀರೆಗಳನ್ನು ನೀಡಿರ್ತಾರೆ. ಅವರಿಗೆ ಮತ್ತೊಮ್ಮೆ ನಾನು ಎಲ್ಲರ ಮುಖಾಂತರ ಒಂದು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ವಿಜಯನಗರದ ಜನನಾಯಕರಾದಂತಹ ನಮ್ಮ ಆನಂದ್ ಸಿಂಗ್ ಸರ್ ಇನ್ನು ಹೆಚ್ಚು ದಾನ ಕೊಡುಗೆಗಳನ್ನು ನೀಡುವುದರ ಮೂಲಕ ಜನಪ್ರಿಯ ಶಾಸಕರಾಗಿ ಇನ್ನು ಹೆಚ್ಚು ಬಾರಿ ವಿಜಯನಗರ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಾಗಬೇಕಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆಶಿಸ್ತೇನೆ. ನಾನು ವೀರಶೈವ ಲಿಂಗಾಯತ ಮಹಿಳಾ ಸಂಘಟನೆಯಿಂದ ಕನ್ನಡ ರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನಿರಿಸಿ ಪೂಜೆ ಸಲ್ಲಿಸುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಸಿದ್ದಲಿಂಗಪ್ಪ ಚೌಕಿಯಲ್ಲಿ ಬರುವ ಜಡೆ ಶಂಕರಲಿಂಗ ದೇವಸ್ಥಾನದಲ್ಲಿ ವೀರಶೈವ ಲಿಂಗಾಯತ ಮಹಿಳಾ ಸಂಘಟನೆ ತಾಲೂಕು ಘಟಕದಿಂದ 65ನೇ ಕನ್ನಡ ರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನಿರಿಸಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈಯುವ ಮೂಲಕ ಕನ್ನಡಾಂಬೆಗೆ ನಮಿಸಿ ಸರಳವಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಇಲ್ಲಿ ನಾವು ಮಹಿಳಾ ಘಟಕದ ವತಿಯಿಂದ ಭುವನೇಶ್ವರಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತಿಂದ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಇನ್ನೂ ಅನುಕೂಲ ಒಳ್ಳೆಯದಾಗಲಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಷ್ಟೇ. ಈ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಭುವನೇಶ್ವರಿ ದೇವಿ ತಾಯಿಯ ಪೂಜೆಯನ್ನು ಸಲ್ಲಿಸ್ತಾ ಎಲ್ಲ ಮಹಿಳೆಯರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ನಾವು ಮುಂದೇನೂ ಇನ್ನು ಮುಂದೇನೂ ಎಲ್ಲರ ಪರವಾಗಿ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗುವಂತ ಶಕ್ತಿಯ ಆ ತಾಯಿ ನಮ್ಮಲ್ಲಿ ಕೊಡಲಿ ಅಂತ ಕೇಳ್ಕೊಳ್ತಾ. ಇನ್ನು ವೀರಶೈವ ಲಿಂಗಾಯತ ಮಹಿಳಾ ಘಟಕದಿಂದ ಯಾವುದೇ ಕಾರ್ಯಕ್ರಮಗಳನ್ನ ನಡೆಸುವ ಮುನ್ನ ಆಯಾ ಸಂದರ್ಭಗಳ ಅನುಸಾರವಾಗಿ ದೇವರ ಪೂಜೆ ಮಾಡಿಕೊಂಡು ಬರಲಾಗುತ್ತಿದೆ. ವೀರಶೈವ ಲಿಂಗಾಯತ ಮಹಿಳಾ ಘಟಕಕ್ಕೆ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕಾಗಿದೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ನಮ್ಮ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷೆ ಸುಮಾ ಅವರು ತಿಳಿಸಿದ್ದಾರೆ. ಹೆಸರು ಸುಮಾ ಅಂತ. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷೆ ವೀರಶೈವ ಲಿಂಗಾಯತ ಸಮಾಜಕ್ಕೆ. ಇವತ್ತು ಸಿದ್ದಲಿಂಗಪ್ಪ ಚೌಕಿ 4ನೇ ಕ್ರಾಸು 9ನೇ ವಾರ್ಡಿನಲ್ಲಿ ಭುವನೇಶ್ವರಿ ಮಾತೆಯ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಭುವನೇಶ್ವರಿ ಮಾತೆಯನ್ನು ನಾವು ಎಲ್ಲ ಮಹಿಳಾ ಘಟಕದ ವತಿಯಿಂದ ಇವತ್ತು ಪೂಜೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ಎಲ್ಲರೂ ನಾವು ಮಾತಾಡ್ಕೊಂಡಿದ್ವಿ. ಇವತ್ತು ಅದಕ್ಕೋಸ್ಕರ ಇವತ್ತು ಭಾರತ ಮಾತೆಗೆ ಫಸ್ಟ್ ನಾವು ಪೂಜೆಯನ್ನು ಸಲ್ಲಿಸಿ ಮುಂದೆ ನಾವು ಯಾವ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಂತ ಹೇಳಿದ್ವಿ. ಅದೇ ಥರ ಇವತ್ತು ಭುವನೇಶ್ವರಿ ಮಾತೆಗೆ ನಮಸ್ಕರಿಸುತ್ತಾ ಎಲ್ಲರೂ ನಮ್ಮ ಮಹಿಳಾ ಘಟಕದ ವತಿಯಿಂದ ಪೂಜೆಯನ್ನು ಸಲ್ಲಿಸಿ ಮುಂದೆ ಯಾವುದೇ ಕಾರ್ಯಕ್ರಮವನ್ನು ನಾವು ಮುಂದೆ ಚೆನ್ನಾಗಿ ಮಾಡಿಕೊಂಡು ಹೋಗ್ತೀವಿ ಅಂತಂದು ಮೊನ್ನೆ ಒಂದು ನವರಾತ್ರಿಯ ಪ್ರಯುಕ್ತವಾಗಿ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ. ಇವತ್ತು ಭುವನೇಶ್ವರಿ ಮಾತೆಯದು ಒಂದು ಪ್ರೋಗ್ರಾಮನ್ನು ಮಾಡಿದ್ದೀವಿ. ಇವತ್ತು ಇನ್ನು ಮುಂದೆ ನಾವು ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಮುಂದೆ ಮಾಡಿಕೊಂಡು ಹೋಗ್ತೀವಿ ಅಂತಂದು ಹೇಳಿದ್ವಿ. ಅದೇ ಥರ ಎಲ್ಲರೂ ಈಗ
ಭುವನೇಶ್ವರಿ ಮಾತೆ ಅಂದ್ರೆ ಒಂದು ತಾಯಿ, ನಮಗೆ ಜನ್ಮ ಕೊಟ್ಟಿರಕ್ಕಂಥ ತಾಯಿ. ಕರ್ನಾಟಕದಲ್ಲಿ ಎಲ್ಲ ಜನರು ಕೂಡಿ ಭುವನೇಶ್ವರಿನ ನಾವು ವರ್ಷಕ್ಕೊಂದು ದಿವಸ ಆದರೂ ನಾವು ಆಕೆಗೆ ನೆನೆಸ್ಕೊತ ಆ ತಾಯಿಯ ಮಾತೆಯ ನಾವು ಪೂಜೆ ಸಲ್ಲಿಸ್ತಕ್ಕಂಥ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳಾಯಿತು, ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರ ಜನರು ಹೆಣ್ಮಕ್ಳನ್ನ ನೆನೆಸ್ತಾ ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ತಾಯಿ ಅಂದರೆ ತಾಯಿಗೆ ಭಾಳ ಹೆಸರುಗಳು, ತಾಯಿ ನರ್ಮದಾ, ಗಂಗೆ, ತುಂಗೆ, ಕಾವೇರಿ, ಪ್ರತಿಯೊಂದನ ಹೆಸರನ್ನು ನಾವು ಹೆಣ್ಮಕ್ಳಿಗೆ ನಾವು ಕರಿತಾ ಇದ್ದೀವಿ. ಮುಂದೆ ಯಾವುದೇ ಇದು ಮಾಡಿದರೂ ಕೂಡ ಹೆಣ್ಮಕ್ಳಿಗೆ ತುಂಬ ಗೌರವ ಕೊಟ್ಟು ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಇದರಲ್ಲಿ ಎರಡು ಮಾತನ್ನು ಮಾತಾಡ್ತಾ ಇದ್ದೀನಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ, ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಜರುಗಿದ 4ನೇ ಚಿಟ್ಟೆ ಹಾಗೂ ಜೇನುಹುಳುಗಳ ಫೆಸ್ಟಿವಲ್ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಆಯೋಜನೆ. ಚಿಟ್ಟೆ ಕುರಿತು ರಿಸರ್ಚ್ ಮಾಡುತ್ತಿರುವುದು ಸಂತಸದ ಸಂಗತಿ, ಹರ್ಷ ವ್ಯಕ್ತಪಡಿಸಿದ ಸಚಿವ ಆನಂದ್ ಸಿಂಗ್. ನಗರದಲ್ಲಿ ಜರುಗಿದ ರಷ್ಯಾದ ಸಮಾಜವಾದಿ ಕ್ರಾಂತಿ ದಿನಾಚರಣೆ, 103ನೇ ವರ್ಷಾಚರಣೆ ಆಚರಿಸಿದ ಸಿಪಿಐಎಂ ಪಕ್ಷ. ಹನುಮ ಮಾಲಾಧಾರಿಗಳಿಗೆ ಅಂಜನಾದ್ರಿ ಬೆಟ್ಟಕ್ಕೆ ತೆರಳಲು ಅವಕಾಶ ನೀಡುವಂತೆ ಸರ್ಕಾರಕ್ಕೆ ಆಗ್ರಹ, ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಿದ ಶ್ರೀ ರಾಮಸೇನೆ ಹೊಸಪೇಟೆ ತಾಲೂಕು ಘಟಕ. ದೀಪಾವಳಿ ನಿಮಿತ್ತ ಮುಂದುವರೆದ ಸೀರೆ ವಿತರಿಸುವ ಕಾಯಕ, ಅರಣ್ಯ ಸಚಿವ ಆನಂದ್ ಸಿಂಗ್ ರವರ ಸೇವೆಗೆ ಅಭಿನಂದಿಸಿದ ಸೀರೆ ಪಡೆದ ಫಲಾನುಭವಿಗಳು. ವೀರಶೈವ ಲಿಂಗಾಯತ ಮಹಿಳಾ ಸಂಘಟನೆಯಿಂದ ನೆರವೇರಿದ ಕನ್ನಡ ರಾಜ್ಯೋತ್ಸವ, ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿದ ನೀರೆಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.